ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮವನ್ನು ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಹಾಗೂ ಅಖಿಲ ನಾಡಪ್ರಭು ಒಕ್ಕಲಿಗ ತಾಲೂಕು ಕೆಂಪೇಗೌಡ ಸಂಘದ ವತಿಯಿಂದ ಶ್ರೀ ಕೆಂಪೇಗೌಡ ವೃತ್ತದ ಬಳಿ ಆಚರಿಸಲಾಯಿತು. ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯಿಂದ ಶ್ರೀ ಕೆಂಪೇಗೌಡರ ಭಾವಚಿತ್ರದೊಂದಿಗೆ ಮಹಿಳೆಯರು ಕಳಸದ ಜೊತೆಗೆ ಹಾಗೂ ವೀರಗಾಸೆ, ಡೊಳ್ಳು ಕುಣಿತ, ನೇತಾಜಿ ಸೇವಾ ಬಳಗದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಕೆಂಪೇಗೌಡ ವೃತ್ತದಲ್ಲಿ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ತಹಸೀಲ್ದಾರ್ ಪರಶುರಾಮ ಸತ್ತಿಗೇರಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಬೆಂದಕಾಳೂರು ಬೆಂಗಳೂರಾಗಿ ರೂಪ ಪಡಿತು ಎಂಬ ಮಾತಿದೆ, ಆದರೆ ಅದಕ್ಕೆ ಸ್ಪಷ್ಟ ದಾಖಲೆಗಳು ಎಲ್ಲೂ ಸಿಗೋದಿಲ್ಲ. ಕೆಂಪೇಗೌಡರು ಬೆಂಗಳೂರು ನಗರವನ್ನ ಎಲ್ಲಾ ವರ್ಗದವರ ಏಳಿಗೆಗಾಗಿ ಹೊಸದಾಗಿ ನಿರ್ಮಾಣ ಮಾಡಿದ್ರು. ದೊಡ್ಡ ನಗರವಾಗಿ ರೂಪುಗೊಂಡ ಕಾರಣದಿಂದಲೇ ನಮ್ಮ ರಾಜ್ಯದ ರಾಜಧಾನಿ ಮಹಾನಗರವಾಗಿ ಬೆಳೆಯಿತು. ಒಕ್ಕಲುತನವನ್ನ ಪೋಷಣೆ ಮಾಡ್ತಾ ಇದ್ದ ಅವರು ಒಂದು ಹೊಸ ಸಂಸ್ಕೃತಿಯನ್ನ ಹುಟ್ಟುಹಾಕಿದ್ರು. ಅದೊಂದು ಜಾತಿಯಾಗಿ ರೂಪುಗೊಳ್ಳುವ ಬದಲು ಒಂದು ಸಂಸ್ಕೃತಿಯಾಗಿ ಹಲವು ಸಮುದಾಯಗಳನ್ನು ಒಳಗೊಂಡು ಮುನ್ನಡೆಯಿತು. ಒಕ್ಕಲುತನ ಮಾಡುವವರೆಲ್ಲರೂ ಒಕ್ಕಲಿಗರು ಎಂಬ ಭಾವನೆ ಮೂಡುವಂತಾಯಿತು ಅಂತ ಹೇಳಿದರು. ಅದರ ಉದ್ದೇಶ ಏನು, ಅದರಿಂದ ನಾವು ಪಡಿಬೇಕಾದಂತಹ ಮಾಹಿತಿಗಳೇನು, ಅದರ ಬಗ್ಗೆ ನಾನು ಬಹಳ ಆಸಕ್ತಿ ಇರ್ತದೆ ನನಗೆ. ಸೊ ಎಸ್ಪೆಷಲಿ ನನಗೆ ವಿದ್ಯಾರ್ಥಿಗಳಂದ್ರೆ ಬಹಳ ಇಷ್ಟ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಲ್ಲಿ ನಾವು ಈ ಒಂದು ಜಯಂತಿಯ ಸದುದ್ದೇಶ ಅವರಿಗೆ ಅರ್ಥ ಆಗಬೇಕು ಆಯಿತಾ. ಅದೇ ನಿಟ್ಟಿನಲ್ಲಿ ನಾವು ಮೀಟಿಂಗ್ ಮಾಡಬೇಕಾದ್ರೂ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಂಘಟನೆಗಳು, ಎಲ್ಲ ನಮ್ಮ ಮುಖ್ಯಸ್ಥರು ಮುಖಂಡರ ಜೊತೆ ನಾನು ಈ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯ ಆಚರಣೆ ಪೂರ್ವ ಕೆಂಪೇಗೌಡರ ಬಗ್ಗೆ ಹೇಳಲ್ಲ, ಯಾಕಂದರೆ ಈಗ ರುಕ್ಮಾನ್ಯ ಗೌಡರು ಫುಲ್ ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದಾರೆ. ಬಟ್ ಹೇಗೆ ಅರ್ಥಪೂರ್ಣ ಆಯಿತು, ನಾವು ಹೇಗೆ ಅರ್ಥಪೂರ್ಣ ಮಾಡಿದ್ವಿ, ಈಗ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಏನು ಮಾಡಿದ್ವಿ ಅಂದರೆ ಚರ್ಚಾ ಸ್ಪರ್ಧೆ ಮಾಡಿದ್ವಿ. ಯೂಶ್ವಲಿ ನಾನು ಕೂಡ ಚರ್ಚಾ ಸ್ಪರ್ಧೆಗೆ ಹೋಗಿದ್ದೆ, ಯಾಕಂದರೆ ಚರ್ಚೆಯಲ್ಲಿ ಹೇಗೆ ನಮ್ಮ ವಿದ್ಯಾರ್ಥಿಗಳು ಅವರ ವಾದವನ್ನು ಅಥವಾ ಅವರ ಒಂದು ಸಬ್ಜೆಕ್ಟನ್ನು ಮಂಡನೆ ಮಾಡ್ತಾರೆ, ಅದರ ಬಗ್ಗೆ ನನಗೆ ಭಾಳ ಆಸಕ್ತಿ. ಸೊ ಖಂಡಿತವಾಗಿ ನಾನು ಇಬ್ಬರು ಅಥವಾ 3 ಜನ ಕೇಳಿದೆ, ನಾನು ಅವರ ಚರ್ಚೆಯನ್ನು ಕೇಳಿದೆ, ಖಂಡಿತ ನನಗೆ ಭಾಳ ಖುಷಿ ಆಯಿತು. ನಾವು ಗಿವನ್ 2 ಡೇಸ್ 3 ಡೇಸ್ ಟೈಮಲ್ಲಿ ಕೂಡ ಅವರು ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ನಮಗೆ ಗೊತ್ತಿರದಂತ ಒಂದು ವಿಷಯಗಳನ್ನು ಅಲ್ಲಿ ಮಂಡನೆ ಮಾಡ್ತಾರೆ. ಶ್ರೀರಂಗಪಟ್ಟಣ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ದೇವರಾಜು ಮಾತನಾಡಿ, ಕೀರ್ತಿ ಪತಾಕಿಯನ್ನ ಬೆಂಗಳೂರಿಗೂ ತಂದ ಕೆಂಪೇಗೌಡರು ಮುಂದಾಲೋಚನೆಯೊಂದಿಗೆ ನಗರ ನಿರ್ಮಿಸಿದ್ರು. 8 ದಿಕ್ಕುಗಳಲ್ಲಿ ನಗರವನ್ನ ವಿಸ್ತರಣೆ ಮಾಡಿದ್ರು, ಸುತ್ತಲೂ ಕೋಟೆ ಕಟ್ಟಿದ್ರು, ಹೆಬ್ಬಾಗಿಲು ನಿರ್ಮಿಸಿದ್ರು. ಇವು ಇಂದಿಗೂ ಬೆಂಗಳೂರಿನಲ್ಲಿ ಸ್ಮಾರಕವಾಗಿ ಉಳಿದಿವೆ. ಅಕ್ಕಿಪೇಟೆ, ಬಳೆಪೇಟೆ ಮುಂತಾದ ಹಲವು ಪೇಟೆಗಳನ್ನು ಅವರು ನಿರ್ಮಿಸಿದ್ರು. ಪೇಟೆಗಳು ಇಂದು ಕಿಷ್ಕಿಂದೆ ಅಂತಾಗಿದ್ರು, ಮೊದಲು ವೃತ್ತಿಯಾಧಾರಿತ ಪ್ರಮುಖ ವಾಣಿಜ್ಯ ಕೇಂದ್ರಗಳಾಗಿದ್ವು ಎಂದರು. ಕಾರ್ಯಕ್ರಮದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಗೌರವ ಅಧ್ಯಕ್ಷರಾದ ಸಿ ಸ್ವಾಮಿಗೌಡ, ಉಪಾಧ್ಯಕ್ಷರಾದ ಲೋಕೇಶ್, ಮಹೇಶ್, ಚಂದಗಾಲು ಶಂಕರ್, ಚಂದ್ರಶೇಖರ್, ಪ್ರಕಾಶ್, ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ದಿನೇಶ್, ಕೃಷ್ಣಪ್ಪ, ಮುಕುಂದಣ್ಣ, ವಕೀಲರಾದ ಪುಟ್ಟಸ್ವಾಮಿ ಹಾಗೂ ವೆಂಕಟೇಶ್ ಹಾಜರಿದ್ದರು.